ಪರಿಹಾರ ಪ್ರಜಾಪ್ರಭುತ್ವ ಕಾಂಗ್ರೆಸ್ ಬಿಜೆಪಿ ನಿದ್ದೆಗೆಡಿಸಿದ ಎಸ್ ಡಿ ಪಿ ಐ ನರಸಿಂಹರಾಜ ಅಖಡದಲ್ಲಿ ಕಾಂಗ್ರೆಸ್ಗೆ ಕಷ್ಟ ಇದೆಯಾ ತನ್ವೀರ್ ಸೇಠ್ಗೆ ಎಲ್ಲ ಅಂದ್ಕೊಂಡು ಅಷ್ಟು ಸುಲಭವಾಗಿಲ್ಲ ಇಲ್ಲ ಬೇಡ ಟಿಕೆಟ್ ಬೇಡ ಟಿಕೆಟ್ ಬೇಡ ಇಲ್ಲ ನಿಂದ್ ಕೊಟ್ರು ಆದ್ರೆ ಎಸ್ ಡಿ ಪಿ ಐ ಅಷ್ಟು ಸುಲಭವಾಗಿ ಅವ್ರನ್ನ ಅಂಡರ್ ಎಸ್ಟಿಮೇಟ್ ಮಾಡಕ್ ಆಗಲ್ಲ ಈ ಬಾರಿ ಕಳೆದ ಬಾರಿಯ ಚುನಾವಣೆಯಲ್ಲಿ ತನ್ನ ಪ್ರಾಬಲ್ಯ ಏನು ಅನ್ನೋದನ್ನ ಅಬ್ದುಲ್ ಮಜೀದ್ ತೋರಿಸಿದ್ರು ಈಗ ಮತ್ತೊಂದ್ ಕಡೆ ಜೆಡಿಎಸ್ ಅಭ್ಯರ್ಥಿ ಅಬ್ದುಲ್ ಅಜೀಜ್ ಅವರ ಬೆಂಬಲ ಕೂಡ ಸಿಗುವ ಸಾಧ್ಯತೆ ಇದೆ ತನ್ವೀರ್ ಸೇಟ್ಗೆ ಅಂದ್ಕೊಂಡಷ್ಟು ಕಷ್ಟ ಮತ್ತೊಂದ್ ಕಡೆ ಬಿಜೆಪಿ ಸ್ವಾಮಿ ಖಂಡಿತವಾಗಿ ಎಲ್ಲಿ ಕಾಂಗ್ರೆಸ್ ಕಳೆದ ಬಾರಿ ಗೆದ್ದಿತ್ತು ಸೆಕೆಂಡ್ ಪ್ಲೇಸ್ ಬಿಜೆಪಿ ಮೂರನೇ ಪ್ಲೇಸ್ ಎಸ್ ಟಿ ಪಿ ಐ ಜೆಡಿಎಸ್ ನಾಲ್ಕನೇ ಪ್ಲೇಸ್ ಲೇಖಕ್ಕಿಲ್ಲ ಇಲ್ಲಿ ಇಲ್ಲೇನಾಗ್ತಾ ಇದೆ ತನ್ವೀರ್ ಸೇಠ್ ಮೇಲೆ ಅಲ್ಲೇ ಆಗಿದ್ದು ನಂತರ ರಾಜಕೀಯದಿಂದ ದೂರ ಹೋಗ್ತೀನಿ ಅಂತ ಹೇಳಿದ್ವಿ ಇವೆಲ್ಲವೂ ಸಹ ಎಸ್ ಟಿ ಪಿ ಪೂರಕ ವಾತಾವರಣ ಹೌದು ಆ ಎಸ್ ಟಿ ಪಿ ಬಿಜೆಪಿ ಮತ್ತೆ ಕಾಂಗ್ರೆಸ್ ನಡುವೆ ತುರಿಸಿನ ಸ್ಪರ್ಧೆ ಇದೆ ಟೈಟ್ ಫೈಟ್ ಟೈಟ್ ಫೈಟ್ ಇದೆ ಒಂದು ವೇಳೆ ಮುಸಲ್ಮಾನ ನರಸಿಂಹರಾಜದಲ್ಲಿ ತನ್ವೀರ್ಸೆಟ್ ಬೇಡ ಅಂದ್ರೆ ಕಂಪ್ಲೀಟ್ ಅವರು ಎಸ್ ಟಿ ಪಿ ಶಿಫ್ಟ್ ಆಗ್ತಾರೆ ಎಸ್ ಟಿ ಕಳೆದ ಬಾರಿಗಿಂತ ಹೆಚ್ಚು ಮತವನ್ನ ಪಡೆಯುತ್ತೆ ಇಡೀ ರಾಜ್ಯಾದ್ಯಂತ ಇನ್ನೂರ ಇಪ್ಪತ್ನಾಕರಲ್ಲಿ ಎಸ್ಟಿ ಪಿಐನ ಗೆಲ್ಲಲೇಬಹುದಾದಂತಹ ಕ್ಷೇತ್ರ ಅಂದ್ರೆ ಅದು ನರಸಿಂಹರಾಜ ಹೌದು ಅಬ್ದುಲ್ ಮಜೀದ್ ಖಂಡಿತ ಗೆಲ್ತೀನಿ ಅನ್ನೋ ವಿಶ್ವಾಸಲ್ಲಿದ್ದಾರೆ ಜನ ಕೂಡ ಕಾಂಗ್ರೆಸ್ ಅವರು ಮುಸಲ್ಮಾನರ ಬೈಕ್ ಟಿಶ್ಯೂ ಪೇಪರ್ ತರ ಬಳಸ್ಕೊಂಡವ್ರೆ ಮುಸಲ್ಮಾನರಿಗೆ ಏನು ಸವಲತ್ತು ಕೊಡ್ತಾ ಇಲ್ಲ ಮುಸಲ್ಮಾನರಿಗೆ ಅನ್ಯಾಯ ಆದಾಗ ಇಂದ ಅದ್ರ ಪರವಾಗಿ ದನಿ ಎತ್ತಿಲ್ಲ ಬಾಯ್ ಬೀಗ ಹಾಕೊಂಡವ್ರೆ ಕಾಂಗ್ರೆಸ್ ಅವರು ಹಾಗಾಗಿ ನಮ್ಮ ಸಮುದಾಯಕ್ಕೆ ಅಂತಿರೋ ಎಸ್ ಟಿ ಪಿ ಓಟ್ ಹಾಕ್ತಿವಿ ಅನ್ನೋರು ಒಂದಷ್ಟು ಜನ ಇದಾರೆ ಜೊತೆಗೆ ಸಿದ್ದರಾಮಯ್ಯ ಟೀಮ್ ಎಗೇನೆಸ್ಟ್ ಮಾಡಬಹುದು ತನ್ವೀರ್ ಸೇಠ್ಗೆ ಅಂತ ತನ್ವೀರ್ ಸೇಠ್ ಸಿದ್ರಾಮಯ್ಯ ಸಿದ್ದರಾಮಯ್ಯ ಹಾಗಾಗಿ ಸಿದ್ದರಾಮಯ್ಯ ಗುಂಪು ತನ್ವೀರ್ ಸೇಟ್ ಸೋಲಿಸಲಿಕ್ಕೆ ಒಂದಷ್ಟು ಪ್ರಯತ್ನ ಮಾಡ್ತಿದೆ ಅನ್ನೋ ಚರ್ಚೆ ಇದೆ ಇದೆಲ್ಲವೂ ಸಹ ಎಸ್ ಟಿ ಪಿ ಲಾಭ ಆಗಬಹುದು ಬಿಜೆಪಿ ಕೂಡ ಸೈಲೆಂಟ್ ಆಗೇನಿಲ್ಲ ಯಸ್ ಎಸ್ ಒಂದು ನಲ್ವತ್ ಸಾವಿರದ ಮೇಲೆ ಮತ ಇದೆ ಹೌದು ನಲವತ್ತೈದು ಸಾವಿರ ಮತ ಇದೆ ಅವ್ರದ್ದು ಆ ಕ್ಷೇತ್ರದಲ್ಲಿ ಸೊ ಹಾಗಾಗಿ ಟೈಟ್ ಫೈಟ್ ಕಾಂಗ್ರೆಸ್ ಹಿಂಗೆ ಕುಸಿದ್ರೆ ಎಸ್ ಟಿ ಪಿ ಆರ್ ಬಿಜೆಪಿಗೆ ಈ ಕ್ಷೇತ್ರ ಲಾಭ ಆಗಬಹುದು ಅಂತಿದೆ ಎಸ್ ವೀಕ್ಷಕರ ನರಸಿಂಹರಾಜ ವಿಧಾನಸಭಾ ಕ್ಷೇತ್ರದ ಮತದಾರ ನೀವಾಗಿದ್ದಲ್ ನಿಮ್ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕಂತ ಕಾಮೆಂಟ್ ಮಾಡಿ ಹಾಗೆ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರ್ಬೇಕು ಯಾರು ಸಿಎಂ ಆಗ್ಬೇಕಂತ ತಿಳಿಸಿ ಪ್ರತಿ ವಿಡಿಯೋ ಕೂಡ ಎಲ್ಲ ನಮ್ದೊಂದು ಮನವಿ ಇರುತ್ತೆ ಯೋಗ್ಯರು ಗೋಟಾಕಿ ಜಾತಿ ಧರ್ಮ ಪಕ್ಷ ನೋಡಕ್ ಹೋಗ್ಬೇಡಿ ಪಕ್ಷಾತೀತವಾಗಿ ಯೋಚನೆ ಮಾಡಿ ಯಾರು ಎಂ ಎಲ್ ಎ ಆಗ್ಲಿಕ್ಕೆ ಯೋಗ್ಯತೆ ಇದೆ ಅವ್ರನ್ನ ಆಯ್ಕೆ ಮಾಡಿ ಕಳ್ಸಿ ಮತ ಮಾರಾಟ ಮಾಡಬೇಡಿ ಮತದಾನ ಮಾಡಿ ಮಿಸ್ ಮಾಡದೆ ಓಟ್ ಮಾಡಿ ಇರೋರೆಲ್ಲ ಸರಿನೇ ಇಲ್ಲ ಕ್ಯಾಂಡಿಡೇಟ್ ನಿಮ್ ಕ್ಷೇತ್ರದಲ್ಲಿ ಅಂತಾರೆ ನೋಟಾಗಾರ ಹೋಗಿ ವೋಟ್ ಹಾಕಿ ಮತ ಹಾಕದ್ ಮರಿಬೇಡಿ ಹಕ್ಕನ್ನ ಚಲಾಯಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ